ನಮಸ್ಕಾರ ಸ್ನೇಹಿತರೆ, ಖ್ಯಾತ ಕನ್ನಡದ ದೊರೆಸಾನಿ ಸೀರಿಯಲ್ನ ನಟಿ ಸಾವನ್ನಪ್ಪಿದ್ದಾಳೆ. ಆದರೆ ಯಾರು ಈ ದೊರೆಸಾನಿ ನಟಿ ಸಾವನ್ನಪ್ಪಿರೋದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈತ ಕನ್ನಡ ಕಿರುತೆರೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ಅಂದರೆ ಹೇಳ್ಬೋದು ಸ್ನೇಹಿತರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಆಘಾತದಿಂದ ಇನ್ನೂ ಕನ್ನಡ ಚಿತ್ರರಂಗ ಕಲಾವಿದರು ಕೂಡ ಚೇತರಿಸಿಕೊಂಡಿಲ್ಲ. ಈಗ ಹಿಂದೆ ಸಮಯದಲ್ಲಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂಥ ದೊರೆಸಾನಿ ಖ್ಯಾತ ನಟಿ ಈಗ ಸಾವನ್ನಪ್ಪಿದ್ದಾಳೆ. ಹೌದು ಸ್ನೇಹಿತರೆ, ಸದ್ಯ ಅದರ ಮೇಲೆ ಮತ್ತೆ ಕಲಾವಿದರಿಗೆ ಆಘಾತವನ್ನು ಮೇಲೆ ಆಘಾತಗಳು ಆಗ್ತಾನೆ ಇದೆ ಸ್ನೇಹಿತರೆ. ಇದೀಗ ಕನ್ನಡ ಕಿರುತೆರೆಯಲ್ಲಿ ದೊರೆಸಾನಿ ಧಾರಾವಾಹಿ ನಟಿ ಆದಂಥ ಚೇತನ ರಾಜ್ ಅವರು ಸದ್ಯ ನಿಧನರೊಂದಿದ್ದಾರೆ. ಇವರಿಗೆ ಫ್ಯಾಟ್ ಸರ್ಜರಿ ವೇಳೆ ಆಸ್ಪತ್ರೆಯಲ್ಲಿ ಚೇತನ್ ಅವರು ಸದ್ಯ ನಿಧನ ಹೊಂದಿರುವುದು ಆಘಾತವುಂಟು ಮಾಡಿದೆ ಸ್ನೇಹಿತರೆ. ಹೌದು, ಸದ್ಯ ಕನ್ನಡ ಕಿರುತೆರೆಯಲ್ಲಿ ಯುವ ನಟಿ ಚೇತನ ರಾಜ್ ಅವರು ಸದ್ಯ ಸಾವನ್ನಪ್ಪಿದ್ದಾರೆ. ಇವರಿಗೆ 21 ವರ್ಷದ ವಯಸ್ಸಾಗಿತ್ತು. ಚೇತನ ತಮ್ಮ ಕುಟುಂಬಸ್ಥನೊಂದಿಗೆ ಬೆಂಗಳೂರು ಉತ್ತರ ತಾಲೂಕಿನ ಅಬಿಗೆರೆಯಲ್ಲಿ ವಾಸವಿದ್ದರು. ಇದೀಗ ನವರಂಗ ಸರ್ಕಲ್ನ ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ ಆಸ್ಪತ್ರೆಯಲ್ಲಿ ಚೇತನ್ ಅವರು ಕೊನೆಯುಸಿರೆದಿದ್ದಾರೆ. ಹೌದು, ಇವರಿಗೆ ಫ್ಯಾಟ್ ಸರ್ಜರಿ ಮಾಡಲಾಗ್ತಿತ್ತಂತೆ. ಚೇತನ ರಾಜ್ ಅವರಿಗೆ ಫ್ಯಾಟ್ ಸರ್ಜರಿ ಒಳಗಾಗಿದ್ದರು ಎನ್ನಲಾಗಿದೆ. ಅವರಿಗೆ ತುಂಬಾ ಫ್ಯಾಟ್ ಬೆಳೆದ್ರಿಂದ ಸದ್ಯ ಅದನ್ನು ಡಾಕ್ಟರ್ ಶೆಟ್ಟಿ ಅವರು ಕಾಸ್ಮೆಟಿಕ್ ಅವರು ಇದನ್ನು ಹಿಡಿದರಂತೆ. ಅದರಿಂದ ಅವರಿಗೆ ಚಿಕಿತ್ಸೆ ಕೊಡುವ ಸಮಯದಲ್ಲಿ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡು ಈಗ ಸದ್ಯ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಆದರೆ ಈ ವಿಡಿಯೋ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.